ಹೊಳೆನರಸೀಪುರ ತಾಲೂಕಿನ ಎಸ್ ಅಂಕನಹಳ್ಳಿ ಬಳಿಯ ಅರಣ್ಯ ಪ್ರದೇಶದಲ್ಲಿ ಪತ್ನಿಯ ಮೇಲೆ ಪತಿ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದ ಆರೋಪಿ ಚಂದ್ರಮೌಳಿ ಸ್ವತಃ ತಾನೇ ಬಂದು ಶರಣಾಗಿದ್ದಾನೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ನಗರದಲ್ಲೇ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿಯ ನೀಡಿದ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿ ಪತ್ನಿ ಅಂಬಿಕಾ ಮೃತಪಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದೆ ಎಂದು ತಿಳಿಸಿದರು. ಮೃತ ಅಂಬಿಕಾ ನಗರದ ಜಾಕಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಅದೇ ಫ್ಯಾಕ್ಟರಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಪತ್ನಿಯ ಮೇಲೆ ಅನುಮಾನಗೊಂಡಿದ್ದರಿಂದ ಪತಿಗೆ ಪತ್ನಿ ಮತ್ತೊಬ್ಬರ ಜೊತೆ ಓಡಾಡುವುದು ಕಂಡುಬಂದಿದೆ ಎಂದು ಸ್ವತಃ ಆರೋಪಿಯೇ ತಿಳಿಸಿದ್ದಾನೆ. ಪತ್ನಿಯ ಮೇಲೆ ಅಕ್ರಮ ಸಂಬಂಧದ ಆರೋಪದ ವಿಚಾರವಾಗಿ ಈ ಹಿಂದೆ ಅನೇಕ ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ ದಂಪತಿ ಮೊನ್ನೆ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಹಿರಿಯರ ಸಮ್ಮುಖದಲ್ಲಿ ಹೊಂದಾಣಿಕೆ ಮಾಡಿ ಮನೆಗೆ ಕರೆದುಕೊಂಡು ಹೋಗಿದ್ದು, ಮತ್ತೆ ಪತ್ನಿಯ ಮೇಲೆ ಅನುಮಾನ ವ್ಯಕ್ತಪಡಿಸಿರುವ ಆರೋಪಿ ಚಂದ್ರಮೌಳಿ ಕೋಪಗೊಂಡು ಅರಣ್ಯ ಪ್ರದೇಶದಲ್ಲಿ ಪತ್ನಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ. ಆರೋಪಿಯನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದರು. ದಿನಾಂಕ 27/2023 ನಮಗೆ ಒಂದು ಕಂಪ್ಲೇಂಟ್ ಬರ್ತದೆ. ಕಂಪ್ಲೇಂಟ್ ಅಲ್ಲ, ಆಕ್ಚುಲಿ ಆರೋಪಿನೇ ಕುಂತು ಇದರಲ್ಲಿ. ಆರೋಪಿ ಚಂದ್ರಮೌಳಿ ಎಂಬುವರು ಆಕ್ಚುಲಿ ನಮ್ಮ ಹತ್ರ ಬಂದು ಸ್ಟೇಷನ್ ಹತ್ರ ಬಂದು ಔಟ್ ಪೋಸ್ಟ್ ಹತ್ರ ಬಂದು ಕನ್ಫೆಸ್ ಮಾಡ್ತಾರೆ. ನಾನು ನನ್ನ ಹೆಂಡತಿಯನ್ನು ಕಲ್ಲೆತ್ಬಿಟ್ಟು ತಲೆಗೆ ಹೊಡೆದು ಸಾಯಿಸಿದ್ದೇನೆ, ಅವ್ರದ್ದು ಬಾಡಿ ಅಂಕೆನಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಇದೆ ಅಂತ ನಮ್ಮ ಹತ್ರ ಬಂದು ಅವರೇ ಕನ್ಫೆಸ್ ಮಾಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು ಅವ್ರ ಆರೋಪಿನ ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತೀವಿ. ಅವ್ರು ಹೇಳಿದ ನಿಜ ಇತ್ತು. ಅಂಬಿಕಾ ಅಂತ ಇವರು ವೈಫ್ ಹೆಸರು, ಅವರನ್ನು ಇವರು ಮರ್ಡರ್ ಮಾಡಿದ್ದಾರೆ. ಇದರದ್ದು ಸ್ವಲ್ಪ ಹಿನ್ನೆಲೆ ನೋಡಿದಾಗ ಇವ್ರು ಮದುವೆಯಾಗಿ 12 ವರ್ಷ ಆಗಿದೆ, ಇಬ್ರು ಮಕ್ಕಳು ಇದ್ದಾರೆ. ಆದ್ರೆ ಈ ಯಾರು ಚಂದ್ರಮೌಳಿ ಎಂಬುವರಿಗೆ ಅಂಬಿಕಾ ಅವ್ರ ಮೇಲೆ ಇಲ್ಲಿಸಿಟ್ ರಿಲೇಶನ್ಶಿಪ್ ಇದೆ ಅಂತ ಒಂದು ಅನುಮಾನ ಇತ್ತು. ಈ ವಿಚಾರದಲ್ಲಿ 2 ದಿನ ಮುಂಚೆ ನಮ್ಮ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ಈ ತರ ಕಂಪ್ಲೇಂಟ್ ಬಂದು ಇವರಿಬ್ರು ಪಾರ್ಟಿ ಮತ್ತೆ ಅವ್ರ ಫ್ಯಾಮಿಲಿದವರಿಗೆಲ್ಲ ಕರೆಸಿ ಮಾತಾಡಿಸಿ ಇಲ್ಲ ಇನ್ ಮುಂದೆ ನಾವು ನೋಂದಣಿಕೆಯಿಂದ ಹೋಗ್ತೀವಿ ಅಂತ ಹೇಳಿದ ನಂತರ ಈ ಹುಡುಗಿ ಅಂಬಿಗ ಎಂಬವರು ಅವ್ರ ತಾಯಿ ಮನೆ ಕಲ್ಲನಹಳ್ಳಿಗೆ ಹೋಗಿದ್ದಾರೆ. ಇವರು ಗಂಡ ವಾಪಸ್ ಇಲ್ಲಿ ಆಲ್ಗೋಡ್ನಹಳ್ಳಿ ಅಂತ ಇದೆಲ್ಲ ಹಳ್ಳಿ ಮೈಸೂರು ಆಲ್ಗೋಡ್ನಹಳ್ಳಿ ಹೊಳೆನರಸೀಪುರ ಊರಲ್ಲಿ ಹಳ್ಳಿ ಮೈಸೂರು ಲಿಮಿಟ್ಸ್ ಮತ್ತೆ ಅಲ್ಲಿಗೆ ಹೋಗಿರ್ತಾರೆ. ಇದಾದ್ಮೇಲೆ 20ನೇ ತಾರೀಕಿಗೆ ಬೆಳಗ್ಗೆ ಅಂಬಿಕಾ ಎಂಬವರು ಗಂಡನಿಗೆ ಫೋನ್ ಮಾಡಿ, ನಮ್ದು ಐಡಿ ಕಾರ್ಡ್ ಮಾಸ್ಕ್ ಎಲ್ಲ ಮನೆಯಲ್ಲಿದೆ, ಅದು ಹಾಸನದಲ್ಲಿ ಒಂದ್ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಕಡೆ ತಗೊಂಬಂದು ಕೊಡಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಇದು ಆರೋಪಿದ ವರ್ಷನ್, ಇದು ವೆರಿಫೈ ಮಾಡ್ಬೇಕಾಗುತ್ತೆ. ಬಟ್ ಈಗ ನಮ್ಗೆ ತಿಳಿದು ಬಂದಿರೋ ಪ್ರಕಾರ ಅಲ್ಲಿಗೆ ಬಂದಾಗ ಇವರು ಯಾರೋ ಒಬ್ಬರು ಹುಡುಗನ ಜೊತೆ ಬೈಕಲ್ಲಿ ಬಂದಿದ್ದಾರೆ. ಬೈಕಲ್ಲಿ ಬಂದಿರುವಂತ ನೋಡಿ ಗಂಡ ಇವರನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ಹೊಳೆನರಸೀಪುರ ಬ್ರಿಡ್ಜ್ ತನಕ ಫಾಲೋ ಅಪ್ ಮಾಡ್ತಾರೆ. ಫಾಲೋ ಮಾಡಿ ಹೊಳೆನರಸೀಪುರ ಬ್ರಿಡ್ಜ್ ಅಲ್ಲಿ ನಾನು ಇವಳ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಆ ಹುಡುಗನನ್ನು ಅಲ್ಲಿಂದ ಕಳಿಸಿ ಇವಳ ಜೊತೆ ಮಾತಾಡ್ತಾರೆ. ನಾವು ಮಾತಾಡಿ ಸರಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ಬಸ್ ಹತ್ತಿಸ್ತಾರೆ. ಬಸ್ ಹತ್ತಿಸಿ ಇದು ಪೆದ್ದನಹಳ್ಳಿ ಅಂತ ಹೇಳಿ ಪೆದ್ದನಹಳ್ಳಿ ಗೇಟ್ ಅಂತ ಹೇಳಿ ಆ ಏರಿಯಾದಲ್ಲಿ ಬಸ್ ಇಳಿಸ್ತಾರೆ. ಇದು ಅವರಿಗೆ ಯಾರು ಏನು ಅನುಮಾನ ಇತ್ತು ಅದ್ರ ಮೇಲೆ ಇವರು ಆಕ್ಚುಲಿ ಪ್ಲಾನ್ ಮಾಡಿನೇ ಮಾಡಿಸಿರುವಂತದ್ದು. ಅದು ಫಾರೆಸ್ಟ್ ಏರಿಯಾ ಇದೆ ಪೆದ್ದನಹಳ್ಳಿ ಏರಿಯಾ, ಏನು ಅಂಕನಹಳ್ಳಿ ಎಸ್ ಅಂಕನಹಳ್ಳಿ ಫಾರೆಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಪ್ಲಾನ್ ಮಾಡಿನೇ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಇಳಿದ ನಂತರ ಇವರು ಹೇಳುವ ಪ್ರಕಾರ ಇವ್ರ ವೈಫ್ ನಾನು ಮುಂದೆ ನಿಮ್ ಜೊತೆ ರಿಲೇಶನ್ಶಿಪ್ ಕಂಟಿನ್ಯೂ ಆಗಲ್ಲ, ಡಿವೋರ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಹಂಗೆ ಆಗಲ್ಲ ಅಂತ ಹೇಳಿ ಆ ದ್ವೇಷದಲ್ಲಿ ಅಲ್ಲೇ ಇತ್ತು ಫಾರೆಸ್ಟ್ ಏರಿಯಾದೊಳಗಡೆ ಇತ್ತು ಒಂದು ಕಲ್ಲು ತಗೊಂಡು ಅವ್ರ ತಲೆಗೆ ಎತ್ತಿಟ್ಟು ಮರ್ಡರ್ ಮಾಡಿದ್ದಾರೆ. ಇದಾದ್ಮೇಲೆ ಸ್ಟೇಷನ್ಗೆ ಬಂದು ನಾವು ನಾನು ಈ ತರ ಮಾಡಿದ್ದೇನೆ ಅಂತ ಹೇಳಿ ಕನ್ಫ್ಯೂಸ್ ಮಾಡಿದ್ದಾರೆ. ಆರೋಪಿನ ವಶಕ್ಕೆ ತಗೊಂಡಿದ್ದೀವಿ. ಮತ್ತೆ ಏನು ವಿಕ್ಟಿಮ್ದು ಬ್ಲಡ್ ಆಗಿರುವಂತ ಬಟ್ಟೆ ಮತ್ತೆ ಕಲ್ಲು ಇವೆಲ್ಲ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೈಸೂರಿಂದ ಫಾರೆನ್ಸಿಕ್ ಸೈನ್ಸ್ ಟೀಮ್ ಬಂದಿದ್ದಾರೆ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸ್ಪಾಟಿಂಗ್ ಹೋಗಿದ್ದಾರೆ. ಅದೇ ರೀತಿ ಎಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ ಇವೆಲ್ಲ ಕಲೆಕ್ಟ್ ಮಾಡ್ತೀವಿ. ಆರೋಪಿಯನ್ನು ವಶಕ್ಕೆ ತಗೊಂಡು ಮಾನ್ಯ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಜುಡಿಷಿಯಲ್ ಕಸ್ಟಡಿಗೆ ಆದೇಶ.